ಚನ್ನಪಟ್ಟಣ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಐವತ್ತು ಕೋಟಿ ಡಿಮ್ಯಾಂಡ್ ಮಾಡಿದ್ರು ಅಷ್ಟು ಹಣ ನಮಗೆ ಕೊಡಿ ಅಂತ ಕೇಳಿದರು ಹೇಳಿ ಬೆಂಗಳೂರಲ್ಲಿ ಮಾಜಿ ಸಂಸದ ಒಂದು ಕಡೆ ಒಂದು ವಾಗ್ದಾಳಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯದ ಹಿತದೃಷ್ಟಿಯಿಂದ ಇದು ಯಾವುದು ಒಳ್ಳೆ ಅಲ್ಲ ಒಬ್ಬರು ದೂರೇ ಕೊಟ್ಬಿಟ್ಟಿದ್ದಾರೆ ಐವತ್ತು ಕೋಟಿ ಕೇಳಿದರು ನಮಗೆ ಚನ್ನಪಟ್ಟಣ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಏನು ರೀ ಇದೆಲ್ಲ ಕೋಟಿಗಟ್ಟಲೆ ಅವರು ಹಣ ಇಟ್ಕೊಂಡು ಎಲೆಕ್ಷನ್ ಮಾಡೋದಾ ರಾಜ್ಯದ ಹಿತದೃಷ್ಟಿ ಗಮನಿಸ್ಕೊಂಡ್ರೆ ಇದೆಲ್ಲ ಒಳ್ಳೆ ಬೆಳವಣಿಗೆನಾ ರಾಜ್ಯದ ಜನ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದೇಶದಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಬಿ ಜೆ ಪಿಗೆ ಅವಕಾಶವನ್ನು ಬಿಟ್ಕೊಟ್ಟಿದ್ದಾರೆ ಆದರೆ ದೂಷಣೆಗಳೇ ಹೆಚ್ಚಾಗಿವೆ ಕನ್ನಡಿಗರಿಗೆ ಮುಜುಗರ ತರ್ತಾ ಇದ್ದಾರೆ ಇವರು ಸಾಕಷ್ಟು ಸಮಸ್ಯೆಗಳು ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಬೀದಿಗೆ ಇಳಿದುಬಿಟ್ಟು ಕಿತ್ತಾಡೋ ಸರಿನಾ ಅಂತ ಕೇಳಿದ್ದಾರೆ ಇತ್ತೀಚಿನ ಬೆಳವಣಿಗೆಗಳು ಭವಿಷ್ಯ ಹಿತದೃಷ್ಟಿಯಿಂದ ಯಾವುದೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಇವತ್ತು ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಿರ್ಬೋದು ಈ ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಎಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಿರ್ಬೋದು ಇವರಿಬ್ಬರೂ ಕೂಡ ಈ ದೇಶ ಮತ್ತು ರಾಜ್ಯದ ಅಭಿವೃದ್ಧಿಯನ್ನ ಮಾಡಲಿ ಅಂತ ಹೇಳಿ ಆದರೆ ಇತ್ತೀಚಿನ ಬೆಳವಣಿಗೆಗಳು ಕೇವಲ ಆಯ್ಕೆಯಾದಂಥ ಎಲ್ಲ ನಾಯಕರುಗಳು ಆರೋಪ ಪ್ರತ್ಯಾರೋಪ ಮತ್ತು ದೂಷಣೆಗಳನ್ನು ಮಾಡ್ತಾ ಬಹುಶಃ ಕರ್ನಾಟಕದ ಇತಿಹಾಸವನ್ನ ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸಗಳನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಬಹಳ ನಾನು ದಸರಾ ಹಬ್ಬವನ್ನ ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನು ನಾವು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಬಹಳ ನೊಂದು ನಾನು ಹೇಳಿಕೆ ಬಯಸ್ತೇನೆ ಸಾಕಷ್ಟು ಜೀವಂತ